ಆಸ್ತಿ ಹೋದ್ರೆ ನನ್ನ ಮೊಮ್ಮಗ ಮೊಮ್ಮಗಳು ಎಲ್ಲಿ ನೋವು ಪಡ್ತಾರೋ ಅಂತ ಯೋಚನೆ ಮಾಡಿ ಸುಮ್ಮನಿದ್ದೆ. ಇನ್ನು ನಾನು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಾಕು. ನನ್ ಮಗನ್ ಹೆಂಡತಿ ಅನ್ಕೊಂಡು ನನ್ನ ಆಸ್ತಿನ ಬರ್ಕೊಡ್ತಾ ಇಲ್ವೇ? ಆದ್ರೆ ನೀ ನನ್ ಸೋದ್ರ ಸೊಸೆ, ನಮ್ಮ ಅಣ್ಣನ್ ಮಗಳು. ಎಷ್ಟೇ ಬೇಡ ಅನ್ಕೊಂಡ್ರು ನನ್ ರಕ್ತಾನೆ. ಅದಕ್ಕೆ ಸೈನ್ ಹಾಕ್ತಾ ಇರೋದು. ಹೊರಟೋಗು ಇಲ್ಲಿಂದ. ಸಂಪದ, ನಿನಗೆ ಬೇಕಾಗಿರೋದನ್ನ ನಿನಗೆ ಕೊಟ್ಬಿಡ್ತೀವಿ. ನಮ್ಮನ್ನ ನಮ್ಮ ಪಾಡಕ್ಕೆ ಬಿಟ್ಬಿಟ್ಟು ನಿನ್ ದಾರಿ ನೋಡ್ಕೊಂಡು ಹೋಗು. ಹೋಗು. ಕಲ್ಯಾಣಿ, ನೀನೇನು ಬೇಜಾರು ಮಾಡ್ಕೋಬೇಡ, ಒಂದು ಸ್ವಲ್ಪ ರೆಸ್ಟ್ ತಗೋ. ತಾತ, ನಡೀರಿ, ಹೋಗೋಣ.
ನಿನ್ಗೆ ಆಸ್ತಿ ಬರ್ಕೊಡೋದಕ್ಕೋಸ್ಕರ ನನ್ನ ಅವರಿಗೆ ನಾನು ಮೋಸ ಮಾಡ್ಬೇಕಾಗಿ ಬಂದಿದೆ. ನಿನ್ನ ಆಸ್ತಿ ನಿನಗ್ ಬಂತಲ್ಲ, ನೀನ್ ಕೇಳಿದ್ದನ್ನ ನಿನಗೆ ಕೊಟ್ಟಿದ್ದೀನಿ. ಇನ್ನು ಕೋರ್ಟಲ್ಲಿ ನೀನ್ ಹೇಳ್ಬೇಕಿರೋದನ್ನ ಹೇಳಿ, ನಮ್ ಜೀವನದಿಂದ ಹೊರಗಡೆ ಹೋಗು. ಆಸ್ತಿ ಈಗ ನನ್ ಕೈಯಲ್ಲಿದೆ. ಇವಾಗ ನಾನ್ ಹೇಳಿರೋ ಮಾತ್ ಮೇಲೆ ನಿಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೊಂದ್ ಹಾಕ್ಬಿಡ್ತೀನಿ. ನಾನಿಷ್ಟೆಲ್ಲ ಮಾಡಿದ್ದು, ನಮ್ಮವರಿಗೆ ನೋವು ಕೊಟ್ಟಿದ್ದು, ನೀನು ಶಾಶ್ವತವಾಗಿ ಹೊರಟೋಗ್ತೀಯಾ ಅಂತ. ಆಸ್ತಿ ಬರ್ಕೊಟ್ಟಿದಾರಲ್ಲ ಅಂತ ನಾಟಕ ಏನಾದ್ರೂ ಆಡಿದ್ರೆ ನೀನು ಕೊಟ್ಟಿರೋ ಆಸ್ತಿ ಪತ್ರಗಳ ಜೊತೆಗೆ ನಿನ್ನನ್ನು ಇಲ್ಲೇ ಗುಂಡಿ ತೊಡಿ ಮುಚ್ಚಿಬಿಡ್ತೀನಿ. ಸರಿ, ನಾನು ಏನ್ ಮಾಡದೆ ಹೋದ್ರು ನೀನು ಶೂಟಿಂಗು ಮಾಡಕ್ಕಾಗಲ್ಲ, ಹೀರೋಯಿನ್ನು ಆಗಕ್ಕಾಗಲ್ಲ. ಮನೆ ಹೊಸ್ಲು ದಾಟ್ಕೊಂಡು ಹೋಗಿ ನೀನು ಹೀರೋಯಿನ್ ಆಗ್ಬೇಕು ಅಂದ್ರೆ ಮನೆಯಲ್ಲಿ ಯಾರೂ ಒಪ್ಕೊಳ್ಳೋದಿಲ್ಲ. ಆಸ್ತಿ ಎಲ್ಲ ಕೊಟ್ವಿ ಅಂತ ನಾಟಕ ಆಡಿದ್ರೆ ನಮ್ಮತ್ತೆ ಖಂಡಿತ ಸುಮ್ಮನೆ ಇರಲ್ಲ. ಈ ಮನೆ ಜೊತೆ ನಿನಗಿರೋ ಋಣ ಮುಗಿದ್ರೇನೆ ನೀನು ಹೀರೋಯಿನ್ ಆಗೋದು, ನಿನ್ ಕನ್ಸು ನಿಜ ಆಗೋದು. ಇಲ್ಲ ಇಲ್ಲ, ತಮಾಷೆಗಂದೆ ಅಷ್ಟೆ. ನನಗೆ ಮನೆ ಜೊತೆ ಯಾವುದೇ ಸಂಬಂಧನೂ ಬೇಕಾಗಿಲ್ಲ. ಹೀರೋಯಿನ್ ಆಗ್ತಿರೋಳಲ್ವಾ, ನನಗೆ ಇಲ್ಲಿರ್ಬೇಕಾಗಿರೋ ಅವಶ್ಯಕತೆ ಏನಿದೆ? ಈಗ್ಲೇ ಕೋರ್ಟ್ಗೆ ಹೋಗಿ ನಿಜ ಹೇಳ್ಬಿಡ್ತೀನಿ. ಅಜ್ಜಿ ಹುಷಾರಮ್ಮ, ಇನ್ಮೇಲಿಂದ ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಹೆಜ್ಜೆ ಹೊರಗಡೆ ಇಟ್ಟ ಮೇಲೆ ಮತ್ತೆ ನನ್ನ ಮೊಮ್ಮಗಳ ಜೀವನದೊಳಗಾಗ್ಲಿ ಮೊಮ್ಮಗನ ಜೀವನದೊಳಗಾಗ್ಲಿ ಮತ್ತೆ ಬರಬೇಕು ಅಂತ ಪ್ರಯತ್ನ ಪಟ್ಟಿಯೋ? ನೀನ್ ಜೀವಂತ ಇರಲ್ಲ. ಮತ್ತೆ ಬರೋದಾ? ಬಂದು ನೋಡು ಅನ್ನು. ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ್ತೀನಿ. ಓಕೆ. ಆಸ್ತಿ ಹೋಯ್ತು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿದ್ದೀರಾ? ನನಗ್ ಬೇಕಾಗಿರೋದನ್ನ ನನಗ್ ಕೊಟ್ಟಿರೋದಕ್ಕೆ ಇನ್ನು ನನ್ನ ಬಗ್ಗೆ ಯಾರು ಭಯ ಪಡಬೇಕಾಗಿರೋ ಅಗತ್ಯನೇ ಇಲ್ಲ. ಶೌರ್ಯನ್ ಜೊತೆ ಸಂಸಾರ ಮಾಡಿಕೊಂಡು ನಾಲ್ಕು ಮಕ್ಕಳನ್ನ ಹೆತ್ತು ನಿಮ್ಮೆಲ್ರಿಗೂ ಸೇವೆ ಮಾಡ್ತಾ ಇಲ್ಲಿರಬೇಕು ಅಂತ ನನಗೂ ಏನಿಷ್ಟ ಇಲ್ಲ. ನನ್ನ ಯೋಚನೆ ದೊಡ್ಡದು, ನಾಳೆ ನನ್ನ ಸ್ಥಾನನೂ ದೊಡ್ಡದು, ನೋಡ್ತಿರಲ್ವಾ? ಅಜ್ಜಿ, ನಾವು ಹೋಗಿ ಬರ್ತೀವಿ. ಒಳ್ಳೇದು, ಹುಷಾರು.
ಅಮ್ಮ ದೇವತೆ ಬಾ. ಅಮ್ಮ ಎಲ್ಲ ಆಧಾರಗಳ ಜೊತೆಗೆ ಪಕ್ಕಾ ಫೈಲ್ ರೆಡಿ ಮಾಡಿದ್ದೀನಿ. ಇನ್ನು ನಿನ್ನ ಸಂಸಾರಕ್ಕೆ ಯಾವುದೇ ಚಿಂತೆ ಇಲ್ಲ. ನೀನ್ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಿನ್ನ ಗಂಡನ ಜೊತೆಗೆ ನಿನ್ನ ಮಗು ಜೊತೆಗೆ ದೇವಾಲಯದಂತಿರೋ ಆ ಮನೇಲಿ ಆನಂದವಾಗಿರ್ಬೋದಮ್ಮ. ಕೋರ್ಟ್ ತೀರ್ಪುಗೋಸ್ಕರ ನಿನ್ನ ಗಂಡನ ಜೊತೆಗೆ ಸೌತೆ ಅಕ್ಕನ ಕರ್ಕೊಂಡು ಬಂದೆ ನೋಡು. ನೀನು ಅಂತಿಂತ ದೇವತೆ ಅಲ್ಲಮ್ಮ. ಇವತ್ತೇ ತೀರ್ಪು ಬಂದ್ಬಿಡತ್ತೆ ಅಲ್ವಾ? ಬಂದ್ಬಿಡುತ್ತೆ ಅಮ್ಮ. ಅದಕ್ಕೆ ಈ ಕೇಸ್ನ ಫ್ಯಾಮಿಲಿ ಕೋರ್ಟ್ಗೆ ವರ್ಗಾಯಿಸಿ ಅಂತ ಹೇಳಿದ್ದೀನಿ. ಸಿಂಪಲ್ ಆಗಿರುತ್ತೆ, ಸಿಂಪಲ್ ಆಗಿ ತೀರ್ಮಾನ ಬಂದ್ಬಿಡುತ್ತೆ. ಏನ್ ಆಧಾರ ಅಂತಿದ್ಯಾ? ಅದು ಜಡ್ಜ್ ಕೈಗೆ ಹೊರಟು ಹೋದ್ರೆ ನೀನ್ ಹೀರೋಯಿನ್ನೂ ಆಗಲ್ಲ. ನೆನ್ಪಿದೆಯಲ್ಲ ಶೌರ್ಯ, ಮನ್ಸು ಬದಲಾಯಿಸಿರೋ ಮನುಷ್ಯರಾಗಿ ನಮ್ ದೇವತೆನ ನಿಮ್ಮ ಕುಟುಂಬಕ್ಕೆ ಸೇರಿಸ್ಕೊಂಡಿದ್ದೀರಾ. ತೀರ್ಪಿನ ನಂತರ ನಿನ್ನ ಜೀವನದಲ್ಲಿ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಆಧಾರ ಎಲ್ಲಿ? ಇಲ್ಲಿದೆ ಅಮ್ಮ. ನೀನು ಆ ಮನೇಲಿ ಕಾಲಿಟ್ಟಾಗ್ಲಿಂದ ಶ್ರೀರಾಮ ನವಮಿ, ಅಮ್ಮನವ್ರ ಪೂಜೆ, ನಿಮ್ಮ ಅನ್ಯೋನ್ಯತೆ, ನಿಮ್ಮ ಮನೆಯವರೆಲ್ರಿಗೂ ನಿನ್ ಮೇಲೆ ಇಟ್ಟಿರೋ ಅಭಿಮಾನ ಎಲ್ಲ ಎಲ್ಲ ಕವರ್ ಮಾಡಿದ್ದೀನಮ್ಮ. ನೀವು ಜಡ್ಜ್ ತೋರಿಸ್ಬೇಕಾಗಿರೋ ಆಧಾರಗಳು ಅದಲ್ಲ. ಮತ್ತೆ ಇದು ಏನಮ್ಮ ಇದು? ನೀವೇನಾ ಇದರಲ್ಲಿ ಇರೋದು? ನಿಮ್ಮ ಪಕ್ಕದಲ್ಲಿರೋರು ಯಾರು? ಅನುಮಾನನೇ ಬೇಡ, ಅದ್ರಲ್ಲಿರೋದು ನಾನೇ. ಅದ್ರಲ್ಲಿ ನನ್ ಜೊತೆ ಇರೋದು ನನ್ ಲವರ್ ಸಿದ್ದು. ಅವನ್ ಜೊತೆನೆ ನಾನು ಓಡ್ ಹೋಗಿದ್ದು. ಅಮ್ಮ ದೇವತೆ ಅನ್ಕೊಂಡಿದ್ನಲ್ಲಮ್ಮ ಅಂತ ನೀವ್ ಅನ್ಕೊಂಡ್ರಿ, ನಾನ್ ಹೇಳಿದ್ನ ನಿಮ್ಗೆ? ಏನಾದ್ರೂ ಹೇಳಕ್ ಮುಂಚೆನೆ ಆಹಾ ಓಹೋ ಅಮ್ಮ ಅಮ್ಮ ಅಂತ ಓವರ್ ಆಕ್ಟಿಂಗ್ ಮಾಡ್ತೀರಾ ನೀವು. ನೀವು ನನ್ನನ್ನು ಹಾಗೆ ಅನ್ಬಾರ್ದಮ್ಮ. ಕೋರ್ಟ್ ಆಗಿರೋದಕ್ಕೆ ತುಂಬಾ ಕಡಿಮೆ ಮಾತಾಡ್ತಿದ್ದೀನಿ, ಹೋಗ್ ಕೆಲ್ಸ ನೋಡ್ಕೊಳ್ಳಿ. ನಿಮ್ಮನ್ನ ಹೀಗೆ ಊಹೆ ಮಾಡ್ಕೊಳಕ್ ಆಗ್ತಿಲ್ಲ ಕಣಮ್ಮ. ನನಗೆ ಹೊರಗಡೆ ತುಂಬಾ ಮುಖ್ಯವಾಗಿರೋ ಕೆಲ್ಸಗಳಿದೆ. ಮೊದ್ಲು ಜಡ್ಜ್ ಹತ್ರ ಹೋಗ್ತೀರಾ ಇಲ್ವಾ? ಹೌದು, ನಮ್ ಸಂಪದಂಗೆ ತುಂಬಾ ಮುಖ್ಯವಾದ ಕೆಲ್ಸ ಇದೆ. ಹೋಗ್ಲಿ ಬಿಡಿ ಕರುಣಾಕರ್ ಅವರೇ. ಸರಿನಮ್ಮ ಬನ್ನಿ. ಮಗುಗೋಸ್ಕರ ಕೋರ್ಟ್ ವರ್ಗೂ ಬಂದೆ. ಎಲ್ಲ ಚೆನ್ನಾಗೇ ಇದ್ರೆ ನಿನ್ ಗಂಡನ್ ಜೊತೆ ಮತ್ತೆ ಒಟ್ಟಿಗೆ ಇರ್ತೀನಿ ಎಂದೆ. ಅದಕ್ಕೆ ನಿನಗೆ ಕೊಟ್ಟಿದ್ ಗಡುವು ಮುಗ್ದೋಯ್ತು. ಇನ್ಮೇಲಾದ್ರೂ ಗಂಡ ಹೆಂಡತಿ ಒಟ್ಟಿಗೆ ಇರ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರ? ಇಲ್ಲ ಸರ್, ನನ್ಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ಏನಮ್ಮ ನಿನ್ ಗಂಡನಲ್ಲಿ ಅತ್ತೆ ಮಾವನಲ್ಲಿ ಬದಲಾವಣೆ ಬಂದಿಲ್ವಾ? ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಕರುಣಾಕರ್ ರಾವ್ ಅವ್ರೆ, ಅವ್ರ ಮನೆಯಲ್ಲಿ ಈ ಹುಡುಗಿನ ಹೇಗ್ ನೋಡ್ಕೋತಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಹೇಳಿ ಎಂದಿದ್ದೆ. ಆ ರಿಪೋರ್ಟ್ ಕೊಡಿ. ಯುವರ್ ಆನರ್, ನಾನು ತಯಾರು ಮಾಡಿರೋ ನಿವೇದನೆ ಸುಳ್ಳು. ನಿಜ ಏನು ಅನ್ನೋದನ್ನ ಈ ಸಂಪದ ಅದಕ್ಕೆ ಆಧಾರ ಕೊಟ್ಲು. ಇಲ್ಲಿ ಕೊಡಮ್ಮ. ಪರಿಶೀಲನೆ ಮಾಡಿ.
ಏನಮ್ಮ ಇದು? ಕೋರ್ಟಲ್ಲಿ ಶೌರ್ಯ ಅವ್ರ ಮೇಲೆ, ಅವ್ರ ಕುಟುಂಬದವ್ರ ಮೇಲೆ ಮಾಡಿರೋ ಆರೋಪ ಏನು? ಈ ಫೋಟೋ ಏನು? ನಾನು ಹೇಳಿದ್ ಸುಳ್ಳು ಸರ್, ಆ ಫೋಟೋದಲ್ಲಿರೋದೇ ನಿಜ. ಆ ಮನೆಗೆ ನೀವು ಕಳಿಸಿದ್ಮೇಲೆ ಅವ್ರ ಒಳ್ಳೆತನ, ಅವ್ರು ನನ್ನ ಮೇಲೆ ತೋರಿಸ್ತಿರೋ ಅಭಿಮಾನ ನೋಡಿದ್ಮೇಲೆ ಅಷ್ಟು ಒಳ್ಳೆ ವ್ಯಕ್ತಿಗೆ ಹೆಂಡತಿಯಾಗಿ ನಾನು ಸರಿ ಹೋಗಲ್ಲ ಅಂತ ಅರ್ಥ ಆಯ್ತು. ಮದುವೆ ಆಗಿ ಮಗು ಹುಟ್ಟಿದ ಹಾಗೆ ಮೊದಲು ನಾನು ಪ್ರೀತಿಸ್ತಿದ್ದ ಸಿದ್ದು ಜೊತೆ ನಾನು ಓಡ್ ಹೋಗಿದ್ದು ನಿಜ. ನನ್ನಂತವಳು ಶೌರ್ಯನ ಹೆಂಡತಿಯಾಗಿ ಆ ಮನೆ ಸೊಸೆಯಾಗಿ ಸರಿ ಹೊಂದಲ್ಲ. ನಾನು ಮನೆಗೆ ಹೋಗಿದ್ದು ಕೂಡ ಬರೀ ಒಡವೆಗೋಸ್ಕರ, ದುಡ್ಡಿಗೋಸ್ಕರನೇ. ನನ್ನ ತಪ್ಪು ನಾನು ತಿಳ್ಕೊಂಡಿದ್ದೀನಿ, ಅದಕ್ಕೆ ಅವ್ರಿಗೆ ದೂರವಾಗಿ ಹೊರಟೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಶೌರ್ಯಂಗೆ ನನ್ನ ಹೆಂಡತಿ ಅಲ್ಲ ಸರ್, ಹೆಂಡತಿ ಅಂದ್ರೆ ಕಲ್ಯಾಣಿನೇ. ಶೌರ್ಯಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಗಂಡನ್ಗೆ ನಾನು ಮೋಸ ಮಾಡಿರೋದಕ್ಕೆ ಅವ್ರಿಗೆ ನಾನು ಯಾವತ್ತೂ ಹೆಂಡತಿ ಆಗೋದಕ್ಕಾಗಲ್ಲ. ನಾನು ಬರವಣಿಗೆ ರೂಪದಲ್ಲಿ ಬರೆದುಕೊಟ್ಟಿದ್ದೀನಿ ನೋಡಿ. ಗಂಡ ಬೇಡ ಅಂದ್ಮೇಲೆ ಮಗು ಪರಿಸ್ಥಿತಿ ಹೇಗೆ? ಮಗುನ ನನಗೆ ಕೊಡಿ ಯುವರ್ ಆನರ್. ಅವನು ಹುಟ್ಟಾಗಿಂದ ನಾನೇ ಅವನ್ನ ನೋಡ್ಕೊಂಡಿರೋದು. ಅವನಿಗೆ ಏನು ತೊಂದರೆ ಆಗದೆ ಇರೋ ತರ ಇಲ್ಲಿವರೆಗೂ ನೋಡ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಯಾರಾದರೂ ಬೆದರಿಸಿದ್ದಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ? ಅಂತದೆಲ್ಲ ಏನೂ ಇಲ್ಲ ಸರ್, ನಾನು ಆಡ್ತಿರೋ ಪ್ರತಿ ಮಾತು ನನ್ನ ಇಷ್ಟದ ಪ್ರಕಾರನೇ ಆಡ್ತಿರೋದು.